ನೂರರ ವರ್ಗಮೂಲವನ್ನ ಕಂಡುಹಿಡಿಯಿರಿ ನಾವು ಇಂದಿನ ವಿಡಿಯೋದಲ್ಲಿ ನೋಡಿದ್ದೇವೆ ವರ್ಗಮೂಲದ ಒಂದು ಪರಿಚಯದಲ್ಲಿ ವರ್ಗಮೂಲವನ್ನು ಹೇಗೆ ಕಂಡಿಡ್ಕೊಳ್ಬೇಕು ಅನ್ನುವ ವಿಚಾರವನ್ನ ಸೂಕ್ಷ್ಮವಾಗಿ ತಿಳ್ಕೊಂಡಿದ್ದೇವೆ ಇಲ್ಲಿ ನೂರರ ವರ್ಗಮೂಲ ಇದನ್ನ ಈ ರೀತಿ ಮೊದಲು ಕೊಟ್ಟಿದ್ದಾರೆ ಇಲ್ಲಿ ನೂರು ಅಂತಕ್ಕಂಥದ್ದು ಒಂದು ಎರಡು ಸಂಖ್ಯೆಗಳ ಗುಣಲಬ್ಧವಾಗುತ್ತೆ ಆ ಎರಡು ಸಂಖ್ಯೆಗಳನ್ನ ನಾವಿಲ್ಲಿ ಬರ್ಕೊಂಡ್ರೆ ಅದರ ಅದು ಒಂದೇ ಸಂಖ್ಯೆಯ ಅದೇ ಸಂಖ್ಯೆಯನ್ನ ಅದೇ ಸಂಖ್ಯೆಯಿಂದ ಗುಣಿಸಿದಾಗ ನೂರು ಬಂದ್ರೆ ಅದರ ಅದು ಅದೇ ಸಂಖ್ಯೆ ವರ್ಗ ಆಗ್ತದೆ ಈಗ ಉದಾಹರಣೆ ಒಂಬತ್ತು ಇಂಟು ಒಂಬತ್ತು ಇದು ಒಂದೇ ರೀತಿಯ ಸಂಖ್ಯೆಗಳನ್ನ ಗುಣಿಸ್ಕೊಳ್ತಾ ಇದೀವಿ ಎಷ್ಟು ಬಂತಪ್ಪ ಅಂದ್ರೆ ಎಂಬತ್ತ ಒಂದು ಬಂತು ಅದೇ ರೀತಿ ಮುಂದಿನ ಸಂಖ್ಯೆ ತಗೋಣ ಹತ್ತು ಇಂಟು ಹತ್ತು ಹತ್ತಲಿ ನೂರಾಯ್ತು ಹತ್ತಲಿ ನೂರು ಸೊ ಈಗ ವರ್ಗಮೂಲ ಮೂಲ ನೂರನ್ನ ಹತ್ತು ಇಂಟು ಹತ್ತು ಅಂತ ಬರಿತಾ ಇದ್ದೀವಿ ಹತ್ತು ಇಂಟು ಹತ್ತು ಅಂತ ಬರೆದಾಗ ಇವಾಗ ಇಲ್ಲಿ ಇದನ್ನು ಟೋಟಲಿಯಾಗಿ ನಾವು ಏನಂತ ಬರೀಬೋದಪ್ಪ ಅಂದರೆ ಹತ್ತರಗಾತ ಎರಡು ಅಂದರೆ ವರ್ಗ ವರ್ಗ ಮೂಲ ಕ್ಯಾನ್ಸಲ್ ನಮ್ಗೆ ಎಷ್ಟಪ್ಪ ಸಿಕ್ತು ಅಂದರೆ ಹತ್ತು ಅಂದರೆ ನೂರರ ವರ್ಗ ಮೂಲ ಹತ್ತು ಹಾಗಾದರೆ ಹತ್ತು ಸ್ಕ್ವೇರ್ ಹತ್ತು ಸ್ಕ್ವೇರ್ ಅಂತಂದರೆ ಏನಪ್ಪ ಅಂದರೆ ಹತ್ತು ಗುಣಿಸು ಹತ್ತು ಹತ್ತಲಿ ನೂರು ಹತ್ತತ್ಲಿ ನೂರು ನೂರರ ವರ್ಗ ಮೂಲ ಹತ್ತು ಹತ್ತರ ವರ್ಗ ನೂರು ನೂರರ ವರ್ಗಮೂಲ ಹತ್ತು ಅದೇ ರೀತಿ ಹತ್ತರ ವರ್ಗ ಎಷ್ಟಪ್ಪ ಅಂದರೆ ನೂರಾಗಿದೆ